ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿಯಿಂದಾಗಿ ಮಳೆ ಬಂದರೆ ಮುಳುಗಿ ಮುಳುಗಿ ಏಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತೆ ನೀರುಗಾಲುವೆ ಚರಂಡಿಯಾಗಿ ಮಾರ್ಪಟ್ಟಿವೆ ಆದರೆ ಒತ್ತುವರಿ ತೆರವು ಮಾಡಬೇಕಿದ್ದ ಬಿಬಿಎಂಪಿ ತೊಂಬತ್ತು ಕಡೆ ಒತ್ತುವರಿಯಿಂದ ತೊಂದರೆ ಆಗಲ್ಲ ಅಂತಿದೆ ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಅವಾಂತರ ಎಂಟಡಿ ನೀರುಗಾಲುವೆ ಚರಂಡಿಯಾಗಿ ಮಾರ್ಪಾಡು ಒಂದೇ ಒಂದು ಮಳೆ ಹೊಡೆದರೆ ಸಾಕು ಬೆಂಗಳೂರು ಮುಳುಗೇಳುತ್ತೆ ರಸ್ತೆಗಳು ಕೆರೆಯಂತಾದರೆ ಮನೆಗಳು ಸ್ವಿಮ್ಮಿಂಗ್ ಪೂಲ್ನಂತಾಗ್ತವೆ ನಂತಾಗ್ತವೆ ಇದಕ್ಕೆ ಮುಖ್ಯ ಕಾರಣ ಒತ್ತುವರಿ ಎಲ್ಲೆಂದರಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದು ಮಳೆ ಬಂದ್ರೆ ನೀರು ನಿಂತು ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಿವೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಯಶವಂತಪುರದ ಲಿಂಗಧೀರನ ಹಳ್ಳಿ ಇಲ್ಲಿರೋ ಎಂಟಡಿ ನೀರುಗಾಲುವೆ ಒತ್ತುವರಿ ಹೊಡೆತಕ್ಕೆ ಮೂರಡಿ ಮನೆ ಮುಂದಿನ ಚರಂಡಿಯಂತಾಗಿದೆ ಇದರಿಂದ ಮಳೆ ಬಂದರೆ ರಸ್ತೆ ಮನೆಗಳಿಗೆ ನೀರು ನುಗ್ಗಿ ಜನ ವಿಲವಿಲ ಒದ್ದಾಡುವಂತಾಗಿದೆ ಅಲ್ಲಿಂದ ಏನು ಮಾಡಿದರೆ ಡೈವರ್ಟು ಹದಿನೈದು ಅಡಿ ಇರೋ ರಾಜಕಾಲುವೆನ ತಗೊಂಡು ಮೂರಡಿಗೆ ಮೂರು ಕಡೆ ತಿರುಗಿಸಿದ್ದಾರೆ ಹಂಗಾಗಿ ಏನಾಗಿದೆ ಮಳೆಗಾಲದಲ್ಲಿ ಮತ್ತೆ ನೀವು ಮೊನ್ನೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರು ಬಿಟ್ಟಾಗೂ ಕೂಡ ಇಲ್ಲೆಲ್ಲ ಮನೆಗಳಿಗೆ ನೀರುಗ್ಗಿ ನೀರು ನುಗ್ಗಿ ತುಂಬಾ ಪ್ರಾಬ್ಲಮ್ ಆಗಿದೆ ಈ ಥರ ಸಮಸ್ಯೆಗಳು ಇದೆ ಸರ್ ಈ ಥರ ನಮಗೆ ರಾಜ್ ಕಾಲುವುದೇ ದೊಡ್ಡ ಸಮಸ್ಯೆ ಆಗಿದೆ ದಯವಿಟ್ಟು ರಾಜಕಾಲುವೆ ಒಂದು ಮಾಡಿಕೊಡ್ಬೇಕು ನಮಗೆ ಶ್ಯಾಂಕ್ಷನ್ ಆಯಿತು ಫಂಡ್ ಶಾಂಕ್ಷನ್ ಆಯಿತು ಕೆಲಸ ಶುರುವಾಯ್ತು ಸರ್ ಮಾಡ್ಕೊಂಬಂದರು ಬಂದ್ರು ಇಲ್ಲಿವರೆಗೂ ಬಂದ ತಕ್ಷಣ ಇಲ್ಲೇನಾಯಿತು ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ನಮಗೆ ಒಳಗಡೆ ಸ್ಕೆಚ್ಚು ಇದು ಮಾಡೋದಂದ್ರೆ ಅವ್ರು ಬಿಡಲಿಲ್ಲ ಅದಕ್ಕೇನು ಮಾಡಿದರು ಹದಿನೈದು ಅಡಿ ಇದನ್ನ ಮೂರು ಅಡಿಗೆ ತೊಗೊಂಡು ಕಾಲು ಮೇಲೆ ತಿರುಗಿಸ್ಬಿಟ್ರು ಬೇರೆ ಕಡೆಗೆ ಸ್ಟಾಪ್ ಆಗಿ ಪಾಪ ಸ್ಮೆಲ್ಲು ಮಕ್ಕಳು ಮರಿ ನಾವು ಈಚೆ ಗಾಳಿ ಪರಿಸರ ತೊಗೊಳೇಬೇಕಲ್ವಾ ಈಚೆ ಬರೋಕೆ ಆಗ್ತಾ ಇಲ್ಲ ಈ ಸ್ಮೆಲ್ಲಿಂದ ಹೋಗಿ ಡೋರ್ ಲಾಕ್ ಮಾಡ್ಕೊಂಡೇ ಇರ್ತೀವಿ ಅವಾಗ ಸ್ಮೆಲ್ ಬರುತ್ತಲ್ಲ ಅಂತ ಮನೆಯಿಂದ ಈ ರಾಜಕಾಲ ನೀರು ಇದು ಮೊನ್ನೆ ಎಲ್ಲ ಅದು ಮಾಡಿದ್ದು ಕಂಪ್ಲೇಂಟ್ ಮಾಡಿದ್ದು ಮನೆಯೊಳಗೆಲ್ಲ ನೀರು ತುಂಬಿದ್ದೋ ಕಳೆದ ತಿಂಗಳು ಸುರಿದ ಮಳೆಗೆ ಮೋರಿ ನೀರು ನುಗ್ಗಿ ದುರ್ವಾಸನೆಗೆ ಜನ ಬೇಸತ್ತು ಹೋಗಿದ್ರು ಮಕ್ಕಳ ಜೊತೆ ಜೀವನ ಮಾಡೋದಿಕ್ ಆಗ್ತಿಲ್ಲ ರಾಜಕಾಲುವೆ ನಿರ್ಮಿಸಿಕೊಡಿ ಅಂತ ನಿವಾಸಿಗಳು ಮನವಿ ಮಾಡ್ತಿದ್ದಾರೆ ಅವಾಗೆಲ್ಲ ಕಂಪ್ಲೇಂಟ್ ಮಾಡಿದೀವಿ ನಾವು ಬಿಬಿಎಂಪಿಗೆಲ್ಲ ಅವ್ರು ಏನು ಕೇರ್ ತಗೊಂಡಿಲ್ಲ ಸರ್ ಬರಲ್ವಾ ಯಾರು ಬರ್ತಾನೆ ಇಲ್ಲ ಸರ್ ಅವರು ಕಂಪ್ಲೇಂಟ್ ಕೊಟ್ರು ಅವ್ರು ಬರ್ತಾನೆ ಇಲ್ಲ ಅದೇ ಬರ್ತಾರೆ ಯಾರು ಅದೇ ಚಿಕ್ಕದೊಂದು ಗಾಡಿ ತರ್ತಾರೆ ಸ್ವಲ್ಪ ಅದೇ ಹಿಂಗೆ ನೀರು ಇದು ಮಾಡ್ತಾರೆ ಅವ್ರ ಅಷ್ಟೇ ಹೋಗ್ತಾರೆ ಸರ್ ಅವರು ಇದು ಮೋರಿ ಒಳಗಡೆ ನೀರು ತುಂಬಾ ಆಗತ್ತೆ ಮಳೆ ಬರ್ತಾ ಹಂಗೆ ಆಗತ್ತೆ ಕಾವೇರಿ ನೀರು ಬಂದಿದೆ ಎಲ್ಲಾ ಮನೆ ಒಳಗಡೆ ಹೋಗಿದ್ದು ನೀರು ಅದು ನಾವು ಹೋಗಕ್ಕೆ ಬರಕ್ ಆಗಲ್ಲ ಮಕ್ಳು ಇಸ್ಕೂಲ್ ಹೋಗ್ತಾ ಇದೆಯಾ ಬರಕ ಕರ್ಕೊಂಡು ಬರಕ್ಕೆ ಆಗಲ್ಲ ಅದು ವಾಸನೆ ಬರ್ತಾ ಇದೆಯಾ ಮನೆ ಬಾಗ್ಲು ಓಪನ್ ಮಾಡಕ್ ಆಗಲ್ಲ ನೋಡಿ ಮೊದ್ಲು ಚೇಂಬರ್ ಒಳಗಡೆ ಹೋಗ್ತಾ ಇತ್ತು ಚೇಂಬ್ರಿ ಬ್ಲಾಕ್ ಆಯ್ತು ಆಮೇಲೆ ಮುಂದೆ ಇನ್ನ ಇಷ್ಟೋಪ್ ಇಲ್ಲೇ ಇಷ್ಟಾಪ್ ಆಯಿತು ಇಲ್ಲಿವರೆಗೂ ಎಲ್ಲ ಇಷ್ಟಾಪ್ ಇದೆ ನೀರ್ ನೀರು ಹೋಗೋಕೆ ಏನು ಜಾಗನೇ ಇಲ್ಲ ಕಾಲವೇ ಸ್ಟಾಪ್ ಮಾಡಿದ್ರಿಂದಾನೇ ಮೋರಿ ನೀರೆಲ್ಲ ಒಳಗಡೆ ನುಗ್ಗಿ ತುಂಬಾ ತೊಂದರೆ ಆಗ್ತೈತೆ ಒಳಗಡೆ ಓಡಾಡಕ್ಕೂ ಎಲ್ಲ ತುಂಬಾ ತೊಂದರೆ ಆಗ್ತೈತೆ ಮತ್ತೆ ಡೆಂಗ್ಯೂ ಎಲ್ಲ ಕಾಯಿಲೆಗಳೆಲ್ಲ ಬರ್ತೈತೆ ಒಂದ್ ಐವತ್ತರವತ್ ಮನೆಗಳಿಗೆ ತುಂಬಾ ತೊಂದರೆ ಆಗಿದೆ ಅದು ಮೇನ್ ಪ್ರಾಬ್ಲಮ್ ರಾಜಕಾಲುವೆ ಕಂಟಿನ್ಯೂ ಮಾಡಿ ಕ್ಲಿಯರ್ ಕ್ಲಿಯರ್ ಮಾಡ್ಕೊಟ್ರೆ ಸಾಕು ಗ್ರೌಂಡ್ ರಿಪೋರ್ಟ್ನ ನೋಡಬೇಕು ಗ್ರೌಂಡ್ ಅಲ್ಲಿ ಚೆಕ್ ಮಾಡಿಬಿಟ್ಟು ನೋಡಬೇಕು ಸುಮ್ ಸುಮ್ನೆ ಏನೂ ಇಲ್ಲದೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಮೋರಿ ಎಷ್ಟು ದೊಡ್ಡದಿದೆ ಇಲ್ಲಿ ಎಷ್ಟು ದೊಡ್ಡದಿದೆ ಅದನ್ನ ಚೆಕ್ ಮಾಡಬೇಕಲ್ವಾ ಈ ಕೆಳಗಿನ ಮಟ್ಟವ್ರು ಮಾಮೂಲು ಮಾಡ್ಕೊಬಿಟ್ಟಿದ್ದಾರೆ ಮಾಮೂಲು ಮಾಡಿಕೊಂಡು ಅವರು ಮನೆ ಕಟ್ಕೊಂಡು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಬಿಟ್ಟಾರೆ ಮೋರಿನೇ ಮುಚ್ಚಿಬಿಟ್ಟು ಮನೆ ಕಟ್ಕೊತಾರೆ ಸರ್ ನೀರು ಎಲ್ಲೋ ಅಲ್ಲೇ ನಿಂತ್ಕೋತಿದೆ ತೊಂಬತ್ತು ಕಡೆ ರಾಜಕಾಲುವೆ ಒತ್ತುವರಿ ಕೈಬಿಟ್ಟ ಬಿಬಿಎಂಪಿ ನಗರದ ತೊಂಬತ್ತಕ್ಕೂ ಅಧಿಕ ರಾಜಕಾಲುವೆ ಒತ್ತುವರಿ ಪ್ರಕರಣ ಕೈಬಿಡಲು ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ ಯಲಹಂಕ ವಲಯದಿಂದಲೇ ಐವತ್ತೈದು ಪ್ರಕರಣ ಕೈಬಿಡಲು ವಲಯ ಆಯುಕ್ತರ ಶಿಫಾರಸು ಮಾಡಿದ್ದು ಪೂರ್ವ ವಲಯದಲ್ಲಿ ಹನ್ನೆರಡು ಪಶ್ಚಿಮ ವಲಯದಲ್ಲಿ ಹತ್ತು ದಕ್ಷಿಣ ವಲಯದಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಕರಣ ಇವೆ ಮಳೆ ನೀರಿನ ಹರಿವಿಗೆ ಯಾವುದೇ ಅಡ್ಡಿ ಆಗ್ತಿಲ್ಲ ಅಂತ ಮುಖ್ಯ ಆಯುಕ್ತರಿಗೆ ವಲಯ ಆಯುಕ್ತರು ವರದಿ ನೀಡಿದ್ದಾರೆ ಆ ಡಿಪಾರ್ಟ್ಮೆಂಟ್ ಕೆಲಸ ನಾವು ಯಾತಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬರೀ ನಮ್ಮ ಕಾಲುವೆ ಕೆಲಸ ಮಾಡಬೇಕು ಅಂತ ಮಾಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೇವೆ ನೀವು ಇದು ನಮ್ಮ ಲ್ಯಾಂಡ್ ಗ್ರಾಬಿಂಗ್ ಪ್ರಿವೆನ್ಷನ್ ಕೋರ್ಟ್ ಇದೆ ಅಲ್ಲಿ ನೀವು ಹಾಕ್ಕೊಂಡು ಯಾರ್ಯಾರು ಮಂದಿಯಲ್ಲಿ ಇದ್ದಾರೆ ಅವ್ರಿಗೆ ಸಕ್ರಮ ಮಾಡ್ತೀರ ಮಾಡಿಕೊಡ್ರಿ ಯಾಕೆಂದರೆ ಅದು ಏನು ಕಾಲುವೆ ಇದೆ ಅದರಲ್ಲಿ ಇಲ್ಲ ಡಿ ಎ ಲೇಔಟ್ ಮಾಡುವಾಗಲೇ ಅಥವಾ ಲೇಔಟ್ ಅಪ್ರೂವಲ್ ಕೊಡುವಾಗನೇ ಅಥವಾ ನಾವೂ ಹಿಂದೆ ಬಿ ಬಿ ಎಮ್ ಪಿ ವತಿಯಿಂದ ಮಾಡಿರ್ಬೋದು ದೊಡ್ಡ ದೊಡ್ಡದು ಬೇರೆ ಡ್ರೇನೇ ಮಾಡಿಬಿಟ್ಟಿದ್ದೀವಿ ಆ ಡ್ರೇನ್ಗೆ ಈಗ ನೀರು ಹರಿತಾ ಇದೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಸ್ಥಿತಿಯಲ್ಲಿ ಬಿಬಿಎಂಪಿ ಇದ್ದು ಒತ್ತುವರಿ ಕಾರ್ಯಾಚರಣೆಯಾಗದೆ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಿದೆ ರಾಜಕಾಲ ಒತ್ತುವರಿ ಯಾರ್ಯಾರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಎಂದಿದ್ದ ಬಿಬಿಎಂಪಿ ಇದೀಗ ತೊಂಬತ್ತು ಜನರ ಮೇಲೆ ಅಂದ್ರೆ ತೊಂಬತ್ತು ಮನೆಗಳ ಮೇಲೆ ವಿನಾಯಿತಿ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್